ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ಶ್ರೀ ವಿ ಸೋಮಣ್ಣನವರು ಶಿವಮೊಗ್ಗಕ್ಕೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಭೇಟಿ ನೀಡಿ ಸಂಸದ ಬಿವೈ ರಾಘವೇಂದ್ರ ಅವರೊಂದಿಗೆ ಪ್ರದೇಶದಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿಯನ್ನ ವೀಕ್ಷಿಸಲಿದ್ದಾರೆ ಈ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ನಮ್ಮ ಕೆ ಮಾಧ್ಯಮದೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಸೋಮಣ್ಣ ನಾಳೆ ಶಿವಮೊಗ್ಗ ಬರ್ತಾ ಇದ್ದಾರೆ ಸಹಜವ ನಿಮಗೆ ಗೊತ್ತಿರ್ಬೋದು ನಮ್ಮ ಈ ನಾಲ್ಕೈದು ಜಿಲ್ಲೆಗಳು ಶಿವಮೊಗ್ಗ ಡಿವಿಷನ್ ಅಂಡರ್ ಮೈಸೂರು ಡಿವಿಜನ್ ಅಂಡರ್ ನಲ್ಲಿ ಬರುತ್ತೆ ಹಾಗಾದ್ರೆ ಯಾವಾಗಲೂ ಕೂಡ ಮೈಸೂರಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಈ ಬಾರಿ ವಿನಂತಿಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲೇ ಮೀಟಿಂಗ್ ಮಾಡಿದ್ರೆ ಇಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಾಗ ನಾಳೆ ಅಧಿಕೃತವಾಗಿ ಬರ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಇವೆಲ್ಲದೂ ಚರ್ಚೆ ಮಾಡಿ ಇದನ್ನ ಒಂದು ಹಂತಕ್ಕೆ ತರುವಂತ ಪ್ರಯತ್ನಕ್ಕೆ ಏನಾಗಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತೆ ಉತ್ತರ ಕರ್ನಾಟಕ ಸಂಪರ್ಕದ ಸೇತುವೆ ಆಗಿರುವಂತ ಸುಮಾರು ಈ ಒಂದು ಶಿವಮೊಗ್ಗ ಶಿಕಾರಿಪುರ ಏನಿದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಗ್ರೆಸ್ ಇದೆ ಅದನ್ನ ಫಾಸ್ಟ್ ಮಾಡ್ಲಿಕ್ಕೆ ಹ್ಯಾ ಮಾಡಬಹುದು ನಮ್ಮ ಕೋಚಿಂಗ್ ಡಿಪೋ ಇನ್ನು ಕೂಡ ಕೆಲಸವನ್ನ ವೇಗವಾಗಿ ಮಾಡಲಿಕ್ಕೆ ಏನ್ ಮಾಡಬಹುದು ಇವತ್ತು ಟ್ರಾಫಿಕ್ ರಿಲೇಟೆಡ್ ನಂಬರ್ ಆಫ್ ಇಶ್ಯೂಸ್ಗಳು ಇದೆ ಮತ್ತೆ ಶಿವಮೊಗ್ಗಕ್ಕೂ ಕೂಡ ಒಂದೇ ಬಾರ ಟೈಮ್ ಬೇಕು ಅನ್ನೋದು ತುಂಬಾ ಈ ಭಾಗದ ಜನರ ಒಂದು ಕೂಗ ಆಗಿದೆ ವಿಶೇಷವಾಗಿ ನಮ್ಮ ಬೈಂದೂರ್ನಲ್ಲಿ ಆ ಕಡೆ ಕೊಂಕಣ್ ರೈಲ್ವೆಗೆ ಆಗತ್ತೆ ಯಾವುದೇ ಕೊಂಕಣ್ ರೈಲ್ವೆ ಇವತ್ತು ಲಾಸಲ್ಲಿ ಇದೆಯನ್ನೋ ಗೊತ್ತಿಲ್ಲ ಯಾವುದೇ ಸರ್ವಿಸಸ್ ಗಳನ್ನು ಕೂಡ ಅಪ್ಗ್ರೇಡ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಸೊ ಕೊಂಕಣ್ ರೈಲ್ವೆ ಆಫೀಸರ್ ಕೂಡ ನಾಳೆ ವಿಸಿಟ್ ನಮ್ಮ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಸಮಗ್ರ ಶಿವಮೊಗ್ಗ ಕ್ಷೇತ್ರದ ರೈಲ್ವೆ ಕ್ಷೇತ್ರದ ಸಂಪೂರ್ಣವಾದಂಥ ಒಂದು ಚರ್ಚೆ ಮಾಹಿತಿ ಮತ್ತೆ ವೇಗವನ್ನು ಹೆಚ್ಚಿಸೋಕ್ಕೋಸ್ಕರ ನಾಳೆ ಸೋಮಣ್ಣ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ